ನಿಮ್ಮ ಮಾತನ್ನು ಆ ಶಿರಸ ವಹಿಸಿಕೊಂಡಂತ ನಾನು ನೀವು ಕೊಟ್ಟ ವಾಚುಗಳನ್ನು ಪಾಲಿಶ್ ಮಾಡ್ತಾ ಇದ್ದ ನೋಡ್ತೇನೆ ಮುಂದೆ ಸೀನ್ ನಾಯಕರು ಹಿಂದೆ ಶೆಣೆ ಧುಳಿರೇಪುರ ಅಕ್ರಮ ಕಂಠೀರವ ತಾವಿರುವಂತಹ ಸ್ಥಳ ಕಾಶ್ಮೀರಕ್ಕೆ ಯಾರಂತ ಕೇಳಿದ್ದೀರಿ ಶೂರಸೇನ ಉಪತಿಗಳಂತ ಕೇಳಿದ್ದೀರಿ ಯಾವೇ ಸರಿ ಮೂಲ ಕೊಟ್ಟಂತಹ ವಿಚಾರ ವಿಶೇಷವಿದೆ ಏನದು ಹಿರಿಯರಿಂದ ಬಡವಳಗಿ ಆಗಿ ಬಂದಂತಹ ಈ ಕಾಶ್ಮೀರ ರಾಜ್ಯವನ್ನ ಶೂರಸೇನಾ ಮಗಿತನಂತ ನಾನು ಹಲವು ಕಾಲಗಳಿಂದ ಆಳಿಕೊಂಡು ಬಂದಿರುತ್ತೇನೆ ನಮ್ಮ ಈ ಕಾಶ್ಮೀರವು ಫಲವತ್ತಾದ ಭೂಮಿ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಂತಹ ಫಲವತ್ತಾದ ಮಣ್ಣನ್ನ ಆಕ್ರಮಿಸಿಕೊಳ್ಳಬೇಕು ಇದನ್ನ ವಶಪಡಿಸಿಕೊಳ್ಳಬೇಕು ಎನ್ನುವ ಆತುರದಿಂದ ಅನೇಕ ಶತ್ರು ರಾಜ್ಯದವರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೇ ಬಂದಿದ್ದಾರೆ ಅಂತವರ ಎಲ್ಲಾ ಪ್ರಯತ್ನವನ್ನ ಹಿಮ್ಮೆಟ್ಟಿಸಿದಂತಹ ನಾವು ಕಾಶ್ಮೀರವನ್ನ ಇವತ್ತು ಒಂದು ಸುಭಿಕ್ಷ ರಾಜ್ಯವಾಗುವಲ್ಲಿ ನಾವು ಸಫಲರಾಗ್ತಾ ಇದ್ದೇವೆ ಹಾಗಂತ ನಮ್ಮ ಕಾಶ್ಮೀರಕ್ಕೆ ಇನ್ನೂ ಶತ್ರು ಭಯ ಹೋಗಿಲ್ಲ ಶತ್ರುಗಳು ಯಾವ ಕಡೆಯಿಂದ ಹೇಗೆ ಬರ್ತಾರೆ ಎನ್ನುವುದೇ ಗೊತ್ತಾಗ್ತಾ ಇಲ್ಲ ಅದು ಅದಾರದು ಇತ್ತ ಕಡೆ ಬರ್ತಾ ಇರೋದು ಜನರಂದ್ರೆ ಏನು
ಆನೆಯ ಮೇಲೆ ಕುದುರೆ ಮೇಲೆ ಕೂತವರು ನಡ್ಕೊಂಡು ಬರೋರೆಲ್ಲ ಕಾಲಾಳುಗಳು. ದೂರದಲ್ಲಿ ಬರ್ತಾ ಇದ್ದವ್ರೆ ನೋಡ್ತಾ ಕೂತ್ಕೊಂಡೆ, ಹತ್ರ ಬಂದ್ರು ಸುಮ್ಮನಾಯ್ಕೊಂಡೆ, ಮತ್ತೆ ಹತ್ರ ಬಂದ್ರು ಸುಮ್ಮನಾಯ್ಕೊಂಡೆ. ಯಾಕೆ ಯಾಕೆ ಏನ್ ಮಾಡ್ತಾರೆ ನೋಡು ಅಂತ. ನಿನ್ನ ತಿಂದದ್ದು ಜಾಸ್ತಿ ಆಯ್ತನೋ? ಇಲ್ಲ ಎಲ್ಲ ಕರಗಿ ಹೋಗಿದೆ. ಕರಗಿ ಹೋಗಿದೆ ಕರಗಿಸ್ತ ನೋಡು. ಅಲ್ಲ ನಾನು ಅಲ್ಲಿ ಹೇಳಿದ ಬಾವನ ವಾರಿಗೆ ಇಲ್ಲಿ ಕರ್ಮ ಆಗಲ್ಲ. ಅದು ಬಾವನ ಬಾವನಲ್ಲ ಹರಿ ಅಂತ ಅದು ಬಂದದ್ದು ಅವ್ರು ಕೇಳಿದ್ರು. ಆವಾಗ ನಾನು ಬಿಡ್ಲಿಲ್ಲ. ನನ್ನನ್ನು ಕೇಳುವವನು ಯಾರ? ಮಾತಿಗೆ ಮಾತಾಯ್ತು. ನಾವು ದೀಗುಜ ಮಾಡ್ಲಿಕ್ಕೆ ಬಂದವರು ಅಂತ ಹೇಳಿ ಮಾಡಿಬಿಡ್ರಿ. ಹೇಳಲಿಕ್ಕೆ ಬರ್ದಿದ್ರೆ ದೊಡ್ಡ ದೊಡ್ಡ ಶಬ್ದ ಬಯಸ್ಬೇಡ ನೀನು. ಅವ್ರು ಹೇಳಿದ್ದು ಯಾರು ಹೇಳಿದ್ದು? ಅವ್ರ ದಿಗ್ವಿಜಯಕ್ಕೆ ಇರ್ಬೇಕು. ದಿಗ್ವಿಜಯ ಕಮ್ಮನರು ಅಂದ ಒಂದ ಕಳಿಂಗ ಕಮಾಣಿ ಮೊದಲು ಹತ್ತು ದಶವರು ಸುತ್ತಿ ಕಪ್ಪೆ ಕಾಣಿಗಳನ್ನ ಹಿಡ್ಕೊಂಡು ಬಂದಿದ್ದೇವೆ. ಮತ್ತೆ ಕಪ್ಪ ಕಾಣಿಕೆ ಪಡ್ಕೊಂಡು ಬಂದಿದ್ದೇವೆ, ಇಲ್ಲಿಗೆ ಬಂದಿದ್ದೇವೆ. ನಿನ್ನ ಒಡೆಯನಿಗೆ ಹೋಗಿ ಹೇಳ್ಬೇಕೀಗ ಒಳ್ಳೆಯ ರೀತಿಯಲ್ಲಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟರೆ ಆಯ್ತು. ಎಲ್ಲದ ಛಾದ್ರಿ ತಂದು ಹೇಳಿದ್ದಾರೆ ಸೇನೆ ಅಂತ ಹೇಳಿದ್ದಲ್ಲ, ಆ ಸೇನೆಗೆ ಅಧಿಕಾರಿ ಯಾರು ಅಂತ ಕೇಳಿದ್ದೆ ನೀನು? ಅಧಿಕಾರಿ ಇಲ್ಲ. ಮತ್ತೆ ಅಧಿಕಾರಿ ಅಲ್ಲ. ಮತ್ತೆ ಪೆಟ್ಟು ಹೊಡೆದಂದ್ರೆ ಎಂತದ್ದು? ನಮ್ಗೆ ಅವ್ರು ಕೊಟ್ರು, ಅವ್ರು ನಮಗ್ ಕೊಟ್ರು, ಅವ್ರು ನಮಗ್ ಕೊಟ್ರು, ನಮ್ಗೆ ಅವ್ರು ಕೊಟ್ರು. ಅವ್ರು ಕೊಟ್ಟದ್ದೇನು ನೀನು ಕೊಟ್ಟದ್ದೇನು? ಅವ್ರು ಕೊಟ್ಟದ್ದು ಪೆಟ್ಟು, ನಾನು ತಿನ್ನದ್ದು ಪೆಟ್ಟೆ. ಅಷ್ಟೊತ್ತಿಗೆ ನಮ್ಮವನಾಗಿ ಪೆಟ್ಟು ತಿನ್ಕೊಂಡು ಬಂದಿದ್ಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ? ಅವ್ರು ಹೊಡೆದ್ರು ನೀನು ಹೊಡಿಬೇಕಿತ್ತು. ಹೊಡೆದ್ಕೆ ಹೊಂದಾಗಿದ್ದಾನೆ, ಹಿಡಿದು ನಾಲ್ಕು ಬಾಸ್ ಹೊಡುವಾಗ ಹಿಂದ್ಗಡೆ ಇಬ್ರು ಹಿಡ್ಕೊಂಡ್ರು, ಮುದ್ಕಡೆ ಹಿಡಿದು ಹಿಡ್ಕೊಂಡು ಪಟ 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 ನಾಲ್ಕು ಜನ ನಾನು ಹಾಕಬಹುದಾ? ಆದ್ರಿಂದ ಸೋತೆ. ಅಷ್ಟೊತ್ತಿಗೆ ನನ್ನನ್ನು ಎಳ್ಕೊಂಡು ಹೋಗಿ ಒಂದು ಹಿಂಸೆಯನ್ನು ಬಂದಿಸಿದ್ರು. ಹೆಂಗಸು ಮೂಕಿಗಂಡಿ ಮುಖಂಡಿ ಇರ್ಬೇಕು. ಅವಳ ರೂಪವನ್ನು ನೋಡುವಾಗ ಸಾಮಾನ್ಯ ರೂಪವೇ ಹರನ ರಾಣಿ ರತಿಯೋ ಆಗುದಿಲ್ಲ. ಬೇಡ ಬೇಡ, ಅಂತಹ ರೂಪವತಿ ಅವ ಎಂತ ಮನ್ ಮಾತ್ರ ಹೆಂಡ್ತಿದ್ದಾಳಲ್ಲ ಆರತಿ ಇದ್ದಾಳಲ್ಲ ಆರತಿ ಆರತಿ ಅಲ್ವೋ ರತಿ ರತಿ ಅದೇ ಆರತಿ ಇದ್ದ ಹಾಗೆ ರೂಪದಲ್ಲಿ ಅತಿಶಯವಾಗಿದ್ದಾಳೆ. ಅವಳು ಕಣ್ಣು ನೋಡಿದ್ರೆ ಮಂಕಾಳಿಯೋ ಎನ್ನುವಂತೆ ಭಾಷವಾಗುತ್ತೆ. ಮಹಾಕಾಳಿ ಮಹಾಕಾಳಿ ಆಗಿದ್ದಾಳೆ. ಅವಳು ನಿತ್ಯ ಒಂದು ಟಿವಿಯನ್ನು ನೋಡುವಾಗ ಯಾವುದು ನಮ್ಮ ಟಿವಿ ಅದಕ್ಕೆ ಆಗ್ಲಿಕ್ಕೆ ಯಾವುದು ಅವಳು ನಿತ್ಯ ಒಂದು ಟಿವಿಯನ್ನು ನೋಡುವಾಗ ಟಿವಿಯಲ್ಲಿ ನೋಡಿದ್ರೆ ಗಣಸರು ಟಿವಿ ಏನು ಅಲ್ಲ ಅಂತಹ ಟಿವಿಯಲ್ಲಿ ನಿಂತಿದ್ದಾಳೆ. ಪರಾಕ್ರಮದಲ್ಲಿ ನೋಡಿದ್ರೆ ಆ ಮೂರ್ತಿ ಎಂತದ ಮುರುಪಾದ ಕಣ್ಣ ಎಂತ ಮುಕ್ಕಣ್ಣ ಮುಕ್ಕಣ್ಣರಿಗೆ ಸರಿ ಸಮಾನ ಆದವಳು ಪರಮೇಶ್ವರನಿಗೆ. ಹೌದೌದು, ಹೋಗಿ ಅವಳು ಹೇಳಿದ್ದಾಳೆ, ಹೋಗು ನಿನ್ನ ಒಡೆಯನಿಗೆ ಹೇಳು ಒಳ್ಳೆಯ ರೀತಿಯಲ್ಲಿ ಕಪ್ಪ ಕಾಣಿಗಳ ಕಪ್ಪ ಕಾಣಿಕೆಗಳು ಕೊಟ್ಟರೆ ಹಾಗಾಯ್ತು, ಇಲ್ಲದಿದ್ರೆ ಪುಡ ಪುಡಿ ಮಾಡ್ತಾ ಶಾಸ್ತ್ರ ಮಾಡ್ತಂತ ಹೇಳಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಒಡೆಯ ಪರಾಕ್ರಮ ಉಂಟು, ಶಕ್ತಿ ಉಂಟು, ಸಾಹಸ ಉಂಟು, ಪೌರಕ್ರಮ ಉಂಟು, ಶಕ್ತಿ ಉಂಟು, ಸಾಹಸ ಉಂಟು, ಎಲ್ಲ ಒಂದೇ ಅಲ್ವೇನಾ?
ولكن هناك